ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಮೋದಿ ಬೃಹತ್ ಸಮಾವೇಶ ಇದೆ. ಮೋದಿ ಎಂಟ್ರಿ ಹಿನ್ನೆಲೆ ಕೇಸರಿಮಯವಾಗ್ಬಿಟ್ಟಿದೆ ಕಂಪ್ಲೀಟ್ ಚಿಕ್ಕಬಳ್ಳಾಪುರ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಮೋದಿ ಮತಭೇಟಿಯನ್ನ ಆಡ್ಲಿಕ್ಕೆ ಇಳಿಯಲಿದ್ದಾರೆ. ಚಿಕ್ಕಬಳ್ಳಾಪುರದ ಚೊಕ್ಕಹಳ್ಳಿ ಬಳಿ ಬೃಹತ್ ವೇದಿಕೆ ಕೂಡ ನಿರ್ಮಿಸಲಾಗಿದೆ. NH 44 NH 44ಕ್ಕೆ ಹೊಂದಿಕೊಂಡಿರುವ ಚೊಕ್ಕಹಳ್ಳಿ ಬಳಿ ಹೆಲಿಪ್ಯಾಡ್ ಅನ್ನ ಕೂಡ ನಿರ್ಮಿಸಲಾಗಿದೆ. ಮೋದಿ ಕಾರ್ಯಕ್ರಮದಲ್ಲಿ ಸುಮಾರು 2 ಲಕ್ಷ ಜನ ಸೇರುವಂತಹ ಸಾಧ್ಯತೆ ಇದೆ. ಮಧ್ಯಾಹ್ನ 3 ಗಂಟೆಗೆ ಶುರುವಾಗಲಿದೆ ವೇದಿಕೆ ಕಾರ್ಯಕ್ರಮ. ನಮ್ಮ ಪ್ರತಿನಿಧಿ ಶಶಿಧರ್ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಶಿಧರ್, ಇವತ್ತು ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ಸ್ವತಃ ಮೋದಿ ಅವರೇ ಅಖಾಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಇವತ್ತು ಬೃಹತ್ ಸಮಾವೇಶ ಕೂಡ ಇದೆ. ಒಟ್ಟಾರೆಯಾಗಿ ಯಾವ ರೀತಿ ತಯಾರಿ ಆಗ್ತಾ ಇದೆ, ಹೇಗಿದೆ ಅಲ್ಲಿ? ಸುಂದರ, ಸದ್ಯಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿದ್ದೇನೆ. ಏನಂತಂದ್ರೆ ಇನ್ನೇನು ಪ್ರಧಾನಿ ನರೇಂದ್ರ ಮೋದಿ ಅವರು ಬರೋದಕ್ಕೆ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಎರಡೂ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮೈತ್ರಿ ಅಭ್ಯರ್ಥಿಗಳನ್ನು ಗೆಲ್ಲಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪಣ ತೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಮಾಜಿ ಪ್ರಧಾನಿ ಅಂತ ದೇವೇಗೌಡರು ಮತ್ತು ಪ್ರೆಸೆಂಟ್ ಪ್ರಧಾನಿಯಾಗಿರುವಂಥ ಮೋದಿ ಅವರು ಇಬ್ಬರ ನೇತೃತ್ವದಲ್ಲಿ ಇವತ್ತು ಬೃಹತ್ ಸಮಾವೇಶ ನಡೆಯುತ್ತೆ. ಈ ಒಂದು ಸಮಾವೇಶದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಂತಹ ಜೆಪಿ ನಡ್ಡಾ ಅವರಾಗಿರ್ಬೋದು, BS ಯಡಿಯೂರಪ್ಪನವರಾಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, HD ಕುಮಾರಸ್ವಾಮಿ ಇರ್ಬೋದು, ಈ ರೀತಿಯಾಗಿ ಪ್ರಮುಖ ಗಣ್ಯಾತಿ ಗಣ್ಯರು ಕೂಡ ಎಲ್ಲರೂ ಬರ್ತಾರೆ. ಬಂದುವಂತ ಎಲ್ಲ ಗಣ್ಯರು ಕೂಡ ಈಗಾಗಲೇ ಬೃಹತ್ ವೇದಿಕೆಯನ್ನು ಕೂಡ ಕಲ್ಪಿಸಲಾಗಿದೆ. ಮತ್ತೆ ಬಿಸಿಲು ಹೆಚ್ಚಳವಾಗಿರೋದ್ರಿಂದ ಇಲ್ಲಿ ಬರುವಂತ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಕಾರ್ಯಕರ್ತರು ಬರುವಂತ ಎಲ್ಲ ನಿರೀಕ್ಷೆ ಇದೆ. ಹಾಗಾಗಿ ಬರುವಂತ ಎಲ್ಲ ಕಾರ್ಯಕರ್ತರು ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೆ ಯಾವುದೇ ರೀತಿಯಾದ ಕೂಡ ಅಹಿತಕರ ಘಟನೆ ನಡೆಯಬಾರದಂತ ಹೇಳ್ಬಿಟ್ಟು ಈಗಾಗಲೇ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಮಾಡಲಾಗಿದೆ. ಮತ್ತೆ ಅದೇ ರೀತಿಯಾಗಿ ಕೂಡ ಬ್ಯಾರಿಕೇಡ್ಗಳನ್ನು ಕೂಡ ಅಳವಡಿಸಲಾಗಿದೆ. ಇನ್ನೊಂದು ಸಂಬಂಧಪಟ್ಟಂತೆ ಮೋದಿ ಅವರನ್ನು ನೋಡೋದಕ್ಕೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಈಗಾಗಲೇ ಕೆಲವೊಂದಷ್ಟು ಜನ ಕಾರ್ಯಕರ್ತರು ಕೂಡ ಬರ್ತಿದ್ರೆ, ಮುಖಂಡರು ಕೂಡ ಬರ್ತಿದ್ರೆ, ಅವ್ರ ಜೊತೆ ಕೂಡ ಮಾತಾಡೋಣ. ಸರ್, ನಿಮ್ಮ ಊರಿಗೆ ಈಗ ಮೋದಿ ಅವರು ಬರ್ತಿದ್ರೆ ಏನಿಸ್ತಿದೆ? ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನಮ್ಮ ವಿಶ್ವವಿಖ್ಯಾತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿಯಾದ 10 ವರ್ಷಗಳ ನಂತರ ಮೊಟ್ಟ ಮೊದಲಿಗೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾಕ್ಕೆ ಪ್ರಚಾರಕ್ಕಾಗಿ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಹಾಗೂ ನಮ್ಮ ಕೋಲಾರ ಲೋಕಸಭಾ ಸದಸ್ಯರಾಗಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರ ಪರವಾಗಿ ಚುನಾವಣಾ ಪ್ರಚಾರಕ್ಕಾಗಿ ಆಗಮಿಸ್ತಾ ಇದ್ದಾರೆ. ಓಕೆ ಶಶಿಧರ್.